ರೆಡಿನಾ? ಏ ಎಲ್ಲ ಮಾತಾಡ್ಬೇಡಿಯಪ್ಪ. ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆದಿತ್ತು. ನನಗಿದ್ದಂಥ ಮಾಹಿತಿ ಪ್ರಕಾರ ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತಕ್ಕಂಥದ್ದು ಇದ್ದಂಥ ಮಾಹಿತಿ. ಆ ನಿರೀಕ್ಷೆಯಂತೆ ಮೂರು ಉಪಚುನಾವಣೆಗಳಲ್ಲಿ ಗೆದ್ದಿದ್ದೀವಿ. ಪಠಾಣ್ ಅವರು ಸಿಗ್ಗಾಂವ್ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಸುಮಾರು 13,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ ಸುಮಾರು 25,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಆಮೇಲೆ ಸಂಡೂರಿನಲ್ಲಿ ತುಕಾರಾಮ್ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು 9,600 ಚಿಲ್ಲರೆ ಓಟ್ನಲ್ಲಿ ಗೆದ್ದಿದ್ದಾರೆ. ಬಿಜೆಪಿಯವರು ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇತ್ತು. ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 1.5 ವರ್ಷದಿಂದ ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಮತ್ತು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋರು. ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡೋರು. ಸುಳ್ಳು ಆರೋಪಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಸಿದ್ದರಾಮಯ್ಯ ಕಾರಣ. ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನುಬಾಹಿರವಾಗಿದೆ. ಸಿದ್ದರಾಮಯ್ಯ ಏನು ಪಾತ್ರ ಇಲ್ಲದೆ ಹೋದರೂ ಪಾತ್ರ ಇದೆ ಅಂತೇಳಿ ಹೇಳೋದು, ಸಿದ್ದರಾಮಯ್ಯನ ಪಾತ್ರ ಏನೂ ಇಲ್ಲದೇನು ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು. ಆಮೇಲೆ ಈ ವಕ್ಫ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, 2014 ನೀವು ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆ ನೋಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನಾವು ಇಸ್ಲಾಂ ಗುರುಗಳ ಜೊತೆ ಮಾತಾಡಿ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಯಾರ್ಯಾರು ವಕ್ಫ್ ಪ್ರಾಪರ್ಟಿನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ, ಅದೆಲ್ಲಿ ಪ್ರಭಾಕರ ಅದು ಕೊಡೋದು ಅವ್ರ ಪ್ರಣಾಳಿಕೆ, ಯಾಕಂದರೆ ಇವರು ನಾನು ಸುಳ್ಳು ಹೇಳ್ಬಿಡ್ತೀನಿ ಅಂತ. ಆದರೂ ನಾನು ಹೇಳಬೇಕಲ್ಲಪ್ಪ, ನೀವು ನಂಬಲ್ಲ, ನಾನು ಹೇಳೋದಿಲ್ಲ ನಂಬಲ್ವಲ್ಲ ಇಲ್ಲಿ. ಆದರೂ ಅವ್ರು ಹೇಳದಂತೆ ಬರೀತಿರಲ್ಲ, ನಾಟ್ ಆಲ್
ನಾಟ್ ಆಲ್ ಅವ್ರು ಹೇಳಿದ್ನು ಬರ್ದಿದ್ದೀರಿ, ನಾನು ಹೇಳಿದ್ನು ಬರ್ದಿದ್ದೀರಿ. ಅದು ಮಾಡೋದಾದ್ರೆ ನೀವು ಸತ್ಯ ಜನಗಳಿಗೆ ತಲುಪ್ಸೋಕ್ಕಾಗಲ್ವಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೀಡಿಯಾ ಇರೋದು ಸತ್ಯ ಜನಗಳಿಗೆ ತಲುಪ್ಸಕ್ಕೆ. ಡೋಂಟ್ ಗೋ ಟು ವಿಪಕ್ಷ ನಾಯಕನ ಸತ್ಯ ಹೇಳಿ, ಸುಳ್ಳು ಹೇಳೇ ಇಲ್ಲ ನಾನು. ಅದನ್ನೇ ಬರೆದಿದ್ದೀರಪ್ಪ, ಇವ್ರು ಸುಳ್ಳು ಹೇಳ್ತಾ ಇದ್ದಾರಾ? ಮತ್ತೆ ಈ 14ನೇ ಇಸ್ವಿನಲ್ಲಿ ಅವ್ರು ಹೇಳಿರೋದೇನು? ಪ್ರಣಾಳಿಕೆಯಲ್ಲಿ ಹೇಳಿರೋದೇನು? ನಾನು ಯಾಕೆ ಅದು ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು. ಬಟ್ ವಾಟ್ ಆರ್ ದಿ ಫ್ಯಾಕ್ಟ್ಸ್? ವಾಟ್ ಇಸ್ ದಿ ಟ್ರೂತ್? ಚಾರ್ಜ್ ಏನು ಮಾಡಿಲ್ಲ ನಿನ್ನ ಮೇಲೆ ಮಾಡಿದ್ನ? ಹೌದಪ್ಪ, ನೀವು ಸತ್ಯ ಹೇಳದೆ ಹೋದ್ರೆ ಮಾಡದೆ, ಸತ್ಯ ಹೇಳದೆ ಹೋದ್ರೆ ಮಾಡದೆ. ಬೈದಿಲ್ಲ ನಾನು, ಬೈದಿಲ್ಲ, ಬೈದೂ ಇಲ್ಲ ಗದರಸೂ ಇಲ್ಲ, ಬೈದೂ ಇಲ್ಲ ಗದರಸೂ ಇಲ್ಲ. ನಿಮ್ಗೆ ಹಂಗೆ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಹೌದು, ಈಗಲೂ ಹಿಂಗೆ ಕೂತೀನಿ. ಈಗಲೂ ಕೊಡ್ತೀನಿ, ಯಾವಾಗಲೂ ಕೊಡ್ತೀನಿ. ನಾನು ಅಸೆಂಬ್ಲಿನಲ್ಲಿ ಕೊಡ್ತಿರ್ಲಿಲ್ವಾ? ಚುನಾವಣಾ ಭಾಷಣ ಮಾಡುವಾಗ ಕೊಡ್ತಿರ್ಲಿಲ್ವಾ? ಅಭ್ಯಾಸ ಅದು ಅಷ್ಟೇನೆ. ಗೊತ್ತಾಯ್ತಲ್ಲ ನಾನು ಯಾಕೆ ಸಿಗ್ಲಿಲ್ಲ ವಿನಯ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೇಗೆ BJP ಅವರು ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾರೆ, ಒಂದೇ ಇಶ್ಯೂಸ್ ಮೇಲೆ ಎರಡು ಥರ ಮಾತಾಡ್ತಾರೆ. ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಬದಲಾವಣೆ ಮಾಡಿ ಬೇರೆ ಥರ ಹೇಳೋದು. ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ, ಒಂದು ಫಂಕ್ಷನ್ಗೆ ಹೋಗಿ ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ, ಹೋಗಿ ಪ್ರಾಪರ್ಟಿ ಮಗ, ನಾನು ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ? ಮತ್ತು ಅವ್ರಿಗೆ ನಾವೇನು ಮಾಡ್ತಾ ಇದ್ದೋ, ನಾವೇನು ಮಾಡ್ತಾ ಇದ್ದೋ, ಅವ್ರ ಪ್ರಾಪರ್ಟಿ ಕಿತ್ಕೋತಾ ಇದ್ವಾ? ಸಿ, ನಾನು ಹೇಳಿದ್ದೀನಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೋಟಿಸ್ ಕೊಟ್ಟಿದ್ರೆ ವಾಪಸ್, ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಒಂದು ವೇಳೆ ವಿಚಾರಣೆ ಇಲ್ಲದೇ ರೆವಿನ್ಯೂ ರೆಕಾರ್ಡ್ನಲ್ಲಿ ಅವ್ರ ಹೆಸರು ವಕ್ಫ್ ಪ್ರಾಪರ್ಟಿ ಅವ್ರದ್ದೇನಾದ್ರು ಅವ್ರ ಹೆಸ್ರಿಗೆ ಬಂದಿದ್ದರೆ, ವಕ್ಫ್ ಬೋರ್ಡ್ ಹೆಸ್ರಿಗೆ ಬಂದಿದ್ದರೆ ಅದನ್ನು ರದ್ದು ಮಾಡ್ತೀವಿ. ಮತ್ತು ಯಾವ ರೈತರನ್ನು ಕೂಡ ಒಕ್ಲೇಬ್ಸಲ್ಲ. ಐ ವಾಸ್ ಕ್ಯಾಟಗಾರಿಕಲಿ ವೆರಿ ವೆರಿ ಕ್ಲಿಯರ್ ಆನ್ ದಿಸ್. ಅಶೋಕ ಹೇಳ್ತಾನೆ, ಇವರು ಪಾಪಿಗಳು ಕಾಂಗ್ರೆಸ್ನವರು, ಕಾಂಗ್ರೆಸ್ನವರು ಪಾಪಿಗಳು. ಈಗ ಯಾರು ಪಾಪಿಗಳು ಅಂತ ಹೇಳ್ತಾರೆ ಜನ? ಇವ್ರನ್ನ ಪಾಪಿಗಳು ಅಂತ ಹೇಳ್ತಾರೋ ಇಲ್ಲ? ಇವರು ಪಾಪಿಗಳು, ನಮಗೆ ಪಾಪಿಗಳು ಅಂತ ಹೇಳ್ತಾರಲ್ಲ. ಈಗೇನಂತ ಹೇಳಿ ಜನ ಉತ್ತರ ಕೊಟ್ಟವರಲ್ಲ ಮೂರು ಕಡೆ, ಒಂದು ಕಡೆ ಮಾತ್ರ ನಾವು ಗೆದ್ದಿದ್ದು ಸಂಡೂರ್ನಲ್ಲಿ ಮಾತ್ರ ಗೆದ್ದಿದ್ದು ಕಳೆದ ಚುನಾವಣೆಯಲ್ಲಿ. ಎರಡು ಕಡೆ ಯಾರು ಗೆದ್ದಿದ್ದರು? ನಂಬರ್ 1, ಎರಡು ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದದ್ದು, ಸಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದದ್ದು ಆ್ಯಸ್ ಚೀಫ್ ಮಿನಿಸ್ಟರ್. ಇವರು ಪಕ್ಷದ ಅಧ್ಯಕ್ಷನಾಗಿ ಗೆದ್ದಿದ್ದದ್ದು, ಎರಡೂ ಕಡೆ ನಾವು ಗೆದ್ದಿದ್ದೀವಿ. ಒಂದು ಕಡೆ 25,000 ಕುಮಾರಸ್ವಾಮಿ ಗೆದ್ದಿದ್ದ ಕಡೆ 25,000 ಹೆಚ್ಚು ಲೀಡ್ಗಳು ತಗೊಂಡು ಗೆದ್ದಿದ್ದೀವಿ. ಇನ್ನೊಂದು ಕಡೆ 13,000 ಚಿಲ್ಡ್ರನಲ್ಲಿ ಗೆದ್ದಿದ್ದೀವಿ. ಆಮೇಲೆ ಈ ಬೈ ಎಲೆಕ್ಷನ್ನಲ್ಲಿ ಎರಡೂ ಪಾರ್ಟಿಗಳು ಒಂದಾಗಿದ್ದವು, ಇಬ್ಬರಿಬ್ಬರ ಮೇಲೂ ಗೆದ್ದಿದ್ದೀವಿ ನಾವು.
ಸೀ ಐ ಆಮ್ ಎಂಪಸೈಸಿಂಗ್ ದಿಸ್ ಬಿ ಜೆ ಪಿ ಜೆ ಡಿ ಎಸ್ ಎರಡರ ಮೇಲೂ ಗೆದ್ದಿದ್ದೀವಿ. ಇಬ್ಬರು ಒಂದಾಗಿ ನಮ್ಮನ್ನು ಎದುರಿಸಿದ್ರು ಕೂಡ ಸುಳ್ಳುಗಳು ಹೇಳಿ ಅಪಪ್ರಚಾರ ಮಾಡಿ ಮಾಡಿದ್ರೂ ಕೂಡ ಗೆದ್ದಿದ್ದೀವಿ, ಇಬ್ಬರ ಮೇಲೂ ಗೆದ್ದಿದ್ದೀವಿ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ನಂಬರ್ ಒನ್. ನಂಬರ್ ಒನ್. ನಂಬರ್ ಟೂ, ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದೀವಿ, ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ, ಮೂರನೇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದ್ದೀವಿ. ಒಂದು ಕಲ್ಯಾಣ ಕರ್ನಾಟಕ ಸಂಡೂರು, ಆಮೇಲೆ ಸಿಗ್ಗಾಮಿ ಮುಂಬೈ ಕರ್ನಾಟಕ, ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು, ಈ ಮೂರು ಕಡೆ ಗೆದ್ದಿದ್ದೀವಿ. ಸೊ ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಇದು ಹಳೆ ಮೈಸೂರು ಡಾಮಿನೇಟೆಡ್ ಬೈ ಜೆ ಡಿ ಎಸ್.